ಎಕ್ಸಸೈಸ್ 8.2 ಫಸ್ಟ್ ಹೆಡಿಂಗ್. ಓಕೆ, ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ಎವಾಲ್ಯುಯೇಟ್ ದ ಫಾಲೋಯಿಂಗ್ ಅಂತ ಕೊಡಿದಾರೆ. ಫಿಫ್ತ್ ಕ್ವಶನ್ ಏನ್ ಕೊಡಿದೆ ನೋಡ್ರಿ, 5cos260+4sec230⁰ ಮೈನಸ್ ಟ್ಯಾನ್ ಸ್ಕ್ವೇರ್ 45 ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ 30 ಪ್ಲಸ್ ಕಾಸ್ ಸ್ಕ್ವೇರ್ 30. ಈಗ ಅದನ್ನ ಎವಾಲ್ಯುಯೇಟ್ ಮಾಡಿ, 5 ಇಂಟು ಓಕೆ ಕಾಸ್ 60 ಏನು, ಕಾಸ್ 60 ಬಂದ್ಬಿಟ್ಟು 1/2. ಓಕೆ, ಇಲ್ಲಿ ಸ್ಕ್ವೇರ್ ಇಂದ ಏನ್ ಮಾಡಬೇಕು, ನೀವು ಸ್ಕ್ವೇರ್ ಬರಿಬೇಕು. ಓಕೆ, ಪ್ಲಸ್ 4 ಇಂಟು ಓಕೆ ಏನ್ ಕೊಡಿದಾನೆ, ಸೀಕೆಂಡ್ 30 ಅಂತ ಕೊಡಿದಾನೆ. ಸೀಕೆಂಡ್ 30 ಬಂದ್ಬಿಟ್ಟು ನಿಮಗೆ 2/√3 ಹೋಲ್ ಸ್ಕ್ವೇರ್ ಆಗುತ್ತೆ, 2/√3 ಬರುತ್ತೆ. ಇಲ್ಲಿ ಸ್ಕ್ವೇರ್ ಇಂದ ನಾನು ಹೋಲ್ ಸ್ಕ್ವೇರ್ ಅಂತ ಬರ್ದೆ. ಮೈನಸ್ ಟ್ಯಾನ್ 45, ಟ್ಯಾನ್ 45 ಬಂದು 1, ಇಲ್ಲಿ ಸ್ಕ್ವೇರ್ ಇಂದ ನಾನೇನ್ ಬರಿತೀನಿ, ಸ್ಕ್ವೇರ್ ಅಂತ ಬರ್ತೀನಿ. ಹೋಲ್ ಡಿವೈಡೆಡ್ ಬೈ, ಈಗ ನೋಡ್ರಿ ಸೈನ್ 30 ಬಂದ್ಬಿಟ್ಟು ಏನು, 1/2. ಓಕೆ, ಇಲ್ಲಿ ಸ್ಕ್ವೇರ್ ಇಂದ ನಾನೇನ್ ಬರೀತೀನಿ, ಸ್ಕ್ವೇರ್ ಅಂತ ಬರಿತೀನಿ. ಪ್ಲಸ್ ಕಾಸ್ 30 ವ್ಯಾಲ್ಯೂ ಏನು, ಕಾಸ್ 30 ಬಂದ್ಬಿಟ್ಟು √3/2. ಓಕೆ, ಇಲ್ಲಿ ಸ್ಕ್ವೇರ್ ಇಂದ ನಾನೇನ್ ಮಾಡ್ತೀನಿ, ಸ್ಕ್ವೇರ್ ಅಂತ ಬರೀತೀನಿ. ಓಕೆ, ಈಗ ನಾನು ಇಲ್ಲಿ ನೆಕ್ಸ್ಟ್ ಆದ್ರೂ ಕ್ಯಾಲ್ಕುಲೇಷನ್ ಬರಿತೀನಿ. ಈಗ ನೋಡ್ರಿ 5 × ಓಕೆ 1² ಏನಾಯ್ತು, 1 ಆಯ್ತು, ಹೋಲ್ ಡಿವೈಡೆಡ್ ಬೈ 2² ಏನು, 4. ಪ್ಲಸ್ ಈಗ ಇಲ್ಲಿ ಏನಿದೆ, 4 ಇದೆ, 4 × ಓಕೆ 2² ಏನು, 4 ಡಿವೈಡೆಡ್ ಬೈ, ಈಗ ಡಿನಾಮಿನೇಟರ್ಗೂ ಸ್ಕ್ವೇರ್ ಮಾಡಬೇಕು. ನಿಮಗೆ √3 ಸ್ಕ್ವೇರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಅಂತ ಬರುತ್ತೆ. ಓಕೆ, ಇಲ್ಲಿ ಏನ್ ಬರಿತೀನಿ, 3 ಅಂತ ಬರಿತೀನಿ. ಮೈನಸ್ 1² ಏನು, 1. ಓಕೆ, ಹೋಲ್ ಡಿವೈಡೆಡ್ ಬೈ, ಈಗ ನೋಡ್ರಿ 1² ಏನು, 1, 2² ಬಂದ್ಬಿಟ್ಟು 4. ಪ್ಲಸ್ ಈಗ √3² ಏನಾಗುತ್ತೆ, ಇಲ್ಲಿ ನೋಡ್ರಿ √3² ಏನಾಗುತ್ತೆ, 3 ಆಗುತ್ತೆ. 3 ಡಿವೈಡೆಡ್ ಬೈ 2² ಏನು, 4. ಓಕೆನಾ, ಈ ನೀವು ನೋಡಿದ್ರೆ ಡಿನಾಮಿನೇಟರ್ ಅಲ್ಲಿ 1/4 ಪ್ಲಸ್ 3/4 ಏನಾಗುತ್ತೆ, ನಥಿಂಗ್ ಬಟ್ 1 ಆಗುತ್ತೆ. ಓಕೆ, ಈಗ ನಾವು ಇಲ್ಲಿ ಒಂದು ಸೈಡ್ ಮೂವ್ ಮಾಡೋಣ. ಓಕೆ, ಇಲ್ಲಿ ನೋಡ್ರಿ 1/4 ಪ್ಲಸ್ 3/4 ಏನಾಗುತ್ತೆ, 1 ಆಗುತ್ತೆ. ಈಗ 5 × 1/4 ಏನಾಗುತ್ತೆ, 5 × 1 = 5, 5/4 ಆಗುತ್ತೆ. ಪ್ಲಸ್ 4 × 4 = 16, 16/3 ಆಗುತ್ತೆ. ಮೈನಸ್ ಇಲ್ಲಿ ಏನಿದೆ, 1 ಇದೆ, 1 ಬರುತ್ತೆ. ಓಕೆನಾ, ಈ ನೀವು ನೋಡಿದ್ರೆ 1 ಇದ್ರು ಒಂದೇ ಬಿಟ್ರು ಒಂದೇ, ಸೊ ಅದಕ್ಕೆ ಏನ್ ಬರಿತೀನಿ, 5/4 ಪ್ಲಸ್ 16/3 ಮೈನಸ್ 1. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆನಾ, ಈಗ ಒಂದ್ ಲೈನ್ ಹಾಕ್ತೀನಿ. ಓಕೆ, ಒಂದ್ ಸ್ವಲ್ಪ ಸೈಡಿಗೆ ಮೂವ್ ಮಾಡೋಣ. ಓಕೆನಾ, ಇನ್ ಏನ್ ನೋಡಿದ್ರೆ 4 3 1 ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, 4 3 1 ಎಲ್ಸಿಎಂ ತಗೊಂಡ್ರೆ 12 ಬರುತ್ತೆ, ಯಾಕಂದ್ರೆ 4 3 = 12. ಈಗೇನ್ ಮಾಡ್ರಿ, ಫಸ್ಟ್ ನಂಬರ್ ತಗೊಳ್ರಿ, ಇಲ್ಲಿ ರಫ್ ಕಾಲಮ್ ಅಲ್ಲಿ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 4 1 = 4 3 = 5 3 ಎಷ್ಟಾಯ್ತು, 15 ಆಯ್ತು. ಓಕೆ, ಇಲ್ಲಿ 15 ಅಂತ ಬರಿತೀನಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರೀರಿ. ಓಕೆ, ಸೆಕೆಂಡ್ ನಂಬರ್ ತಗೊಳ್ರಿ, ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಅವಾಗ ಏನಾಗುತ್ತೆ, 3 1 = 3 4 = 16, 4 ಏನಾಯ್ತು, 64 ಆಯ್ತು. ಇಲ್ಲಿ 64 ಅಂತ ಬರಿತೀನಿ. ಓಕೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಬರಿತೀನಿ. ಓಕೆ, ಥರ್ಡ್ ನಂಬರ್ ಏನು, 1/1 ಇದೆ, 1/1 × ಎಲ್ಸಿಎಂ ಏನು, 12. 1/1 × 12 ಏನಾಯ್ತು, 12 ಆಯ್ತು. ಓಕೆ, ಇಲ್ಲಿ 12 ಅಂತ ಬರಿತೀನಿ. ಓಕೆ, ಈಗ ಏನ್ ಮಾಡ್ತೀನಿ, ಈ ರಫ್ ಕಾಲಮ್ನ ಓಕೆ ಇದನ್ನ ಡಿಲೀಟ್ ಮಾಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 12, ಓಕೆ 15 ಪ್ಲಸ್, ಈಗ ನೋಡ್ರಿ 64 ಅಲ್ಲಿ 12 ಹೋದ್ರೆ ಏನಾಗುತ್ತೆ, 4 × 2 ಹೋದ್ರೆ 2, ಓಕೆ 6 × 1 ಹೋದ್ರೆ ಏನಾಗುತ್ತೆ, 5 ಆಗುತ್ತೆ, 52 ಆಯ್ತು. ಈಗ ಇದಿಷ್ಟು ಆಡ್ ಮಾಡ್ರೆ, 15 + 62 ಆಡ್ ಮಾಡ್ರೆ ಏನ್ ಬರುತ್ತೆ, 15 + 52 ಆಡ್ ಮಾಡ್ರೆ 5 + 2 = 7, 1 + 5 = 6 ಆಯ್ತು, 67/12. ಇದು ಬಂದ್ಬಿಟ್ಟು ಫೈನಲ್ ಆನ್ಸರ್. ಓಕೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಂದು ಇನ್ಸ್ಟಾಗ್ರಾಮ್ ಲಿಂಕು ಪ್ಲಸ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಅದ್ರ ಜೊತೆ ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಹಾಕಿರ್ತೀನಿ. ಓಕೆ, ಸೊ ಇದರಿಂದ ಅಡ್ವಾಂಟೇಜ್ ಏನಂದ್ರೆ, ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಫಾಲೋ ಮಾಡಿದ್ರೆ ನೀವು
ನಿಮ್ ಡೌಟ್ಸ್ ಏನಿದ್ರು ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಏನಾದ್ರೂ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ರೆ ನಾನು ನಿಮಗೆ ಅದ್ರಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ, ಸೊ ದಟ್ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಫಾಲೋ ಮಾಡಿ.